ಕೋಲಾರದಲ್ಲಿ ಮತ್ತೆ ಪೊಲೀಸರಿಂದ ಫೈರಿಂಗ್ ನಡೆದಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಫೈರಿಂಗ್ ನಡೆದಿದೆ. ಕೊಲೆಯ ಪ್ರಮುಖ ಆರೋಪಿಯ ಮೇಲೆ ಫೈರಿಂಗ್ ನಡೆಸಿದ್ದಾರೆ. ಇದು ಕೋಲಾರ ಜಿಲ್ಲೆ ಮಾಲೂರು ಠಾಣೆಯ ಸಿಪಿಐ ವಸಂತ್ ರಿಂದ ಈ ಫೈರಿಂಗ್ ನಡೆದಿರುತ್ತೆ. ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ಬೆಳಗ್ಗೆ 6 ಗಂಟೆಗೆ ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯತಿ ಸದಸ್ಯ ಅನಿಲ್ ಕುಮಾರ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರೆಲ್ಲ ಇದ್ರು ಅವರನ್ನೆಲ್ಲ ಲಾಕ್ ಮಾಡಕ್ಕೆ ಈ ಒಂದು ಆಟ ನಡೆದಿತ್ತು. ಇಲ್ಲಿ ಕೊಲೆ ಪ್ರಕರಣದ ಆರೋಪಿ ಬಲಗಾಲಿಗೆ ಗುಂಡೇಟು ಬಿದ್ದಿದೆ. ಅಕ್ಟೋಬರ್ 21ರಂದು ಈ ಕೊಲೆಯ ಪ್ರಕರಣ ನಡೆದಿತ್ತು. ಯಾರೆಲ್ಲ ತಲೆಮರೆಸಿಕೊಂಡಿದ್ರು ಆರೋಪಿಗಳು ಅವ್ರನ್ನೆಲ್ಲ ಬಲೆ ಬೀಸಲಿಕ್ಕೆ ಬಹಳ ಸಂಚನ್ನ ರೂಪಿಸಿದ್ರು ಪೊಲೀಸರು. ಆದ್ರೆ ಫೈರಿಂಗ್ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಎದುರಾಗಿತ್ತು. ಅಶೋಕ್ ಬಂಧಿಸುವ ವೇಳೆ ಗುಂಡೇಟು ಇಲ್ಲಿ ಬಿದ್ದಿದೆ. ಆರೋಪಿ ಅಶೋಕ್ನನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಫೈರಿಂಗ್ ನಡೆದಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳುವಂತಹ ಯತ್ನ ನಡೀತಾ ಇತ್ತು. ಈ ವೇಳೆಯಲ್ಲಿ ಅಶೋಕ್ ಬಲಗಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಪೊಲೀಸರು. ಆರೋಪಿ ಅಶೋಕ್ ಹಾಗೂ ಪೊಲೀಸರಿಗೆ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇವೇನು ಕೊಲೆಯ ಪ್ರಕರಣದಲ್ಲಿ ಯಾರೆಲ್ಲ ಹಿಂದ್ಗಡೆ ಇದ್ರು ಈ ಆರೋಪಿಗಳು, ಈ ಕೊಲೆಯ ಪ್ರಕರಣದಲ್ಲಿ ಆರೋಪಿಗಳು ಯಾರೆಲ್ಲ ಇದ್ರು ಅವ್ರನ್ನೆಲ್ಲ ಬಂಧಿಸ್ಲಿಕ್ಕೆ ಬಹಳ ಸಂಚನ್ನ ರೂಪಿಸಿದ್ರು ಪೊಲೀಸರು. ಆದರೆ ಫೈರಿಂಗ್ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾದಾಗ ಈ ಆರೋಪಿಯ ಕಾಲಿಗೆ, ಅಂದ್ರೆ ಬಲಗಾಲಿಗೆ ಗುಂಡೇಟು ಬಿದ್ದಿತ್ತು. ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ವು ಇಲ್ಲಿ ಪೊಲೀಸರಿಗೂ ಕೂಡ. ಈ ಹಿನ್ನೆಲೆಯಲ್ಲಿ ಆರೋಪಿ ಅಶೋಕ್ ಹಾಗೂ ಪೊಲೀಸರಿಗೆ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಅಕ್ಟೋಬರ್ 21ರಂದು ಈ ಪ್ರಕರಣ ನಡೆದಿತ್ತು. ಇಂತಹ ಕೊಲೆ ಪ್ರಕರಣಗಳ ಹಿಂದೆ ಯಾರೆಲ್ಲ ಆರೋಪಿಗಳಿರ್ತಾರೆ ಅವರೆಲ್ಲ ಸೀದಾ ಬಂದು ತಮ್ಮ ತಪ್ಪನ್ನ ಒಪ್ಕೊಂಡ್ರೆ ಇಷ್ಟೇನು ಆಗ್ತಾನೆ ಇರಲಿಲ್ಲ, ಆದ್ರೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ಸೊ ಫೈನಲ್ ಆಗಿ ಪೊಲೀಸರಿಗೆ ತಲೆಗೆ ಯೋಚನೆ ಬರೋದು ಫೈರಿಂಗ್ ಅಂತ ಮಾಡ್ಬೇಕು ಅನ್ನೋದು. ಬಟ್ ಆ ಸಂದರ್ಭದಲ್ಲಿ ಆರೋಪಿಗಳು ಮತ್ತೆ ಅವರು ಅಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ರೆ, ತಪ್ಪಿಸ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ರೆ ಅದು ಅನಿವಾರ್ಯವಾಗಿರುತ್ತೆ ಅಲ್ಲಿ ಪೊಲೀಸರಿಗೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಅಲ್ಲಿ ಯಾರೆಲ್ಲ ಇದ್ರು ಅವ್ರನ್ನ ಹಿಡೀಲಿಕ್ಕೂ ಕೂಡ ಹುಡುಕಾಟ ನಡೆಸಿದ್ರು. ಫೈರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿ ಅಶೋಕ್ನನ್ನ ಬಂಧಿಸುವ ವೇಳೆ ಗುಂಡೇಟು ತಾಕಿದೆ. ಬಲಗಾಲಿಗೆ ಗುಂಡೇಟು ಆಗಿದ್ರಿಂದ ಪೊಲೀಸರು ಮತ್ತು ಆರೋಪಿ ಅಶೋಕ್ನನ್ನ ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕೋಲಾರ ಜಿಲ್ಲೆ ಮಾಲೂರು ಠಾಣೆಯ ಸಿಪಿಐ ವಸಂತ್ ರಿಂದ ನಡೆದಿರುವಂತಹ ಫೈರಿಂಗ್ ಇದು. ಯಾವ್ದು ಬೇಕಾದ್ರೂ ಅನುಭವ ಇಲ್ಲ ತೊಡೆ ತೊಡೆ ಹೋಗ್ತಾರೆ.